ಯಾಕೋ ದಾರಿದೀಪ ಕೋಟಿಂದ ಬರ್ಬೇಕಾದ್ರೆ ದೀಪ ಅಲ್ಲಾಡ್ತಿದೆ ಎಣ್ಣೆ ಸಾಲ್ದ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ತಲೆ ಮೇಲೆ ಹಾಕೋ ಕೈ ಎತ್ಕೊಂಡ್ ಕೂತಿದ್ಯಾ ನೆಟ್ಟು ಕೂತ್ಕೊಳ್ಳೋ ಗುಂಡಣ್ಣವ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಾಪಟ್ಟೆ ಯೋಚನೆ ತಲೆನಲ್ಲಿ ತುಂಬ್ಕೊಂಡ್ಬಿಟ್ರೆ ತಲೆಯಲ್ಲಿರೋ ಕೂದ್ಲೆಲ್ಲ ಬೆಳ್ಳಗಾಗ್ಬಿಡತ್ತೆ ನನಗ್ ಗೊತ್ತು ರೀ ನಾನ್ ನಿಮ್ಮನ್ನ ಮದ್ವೆ ಆಗೋಕೆ ಒಪ್ತೀನೋ ಇಲ್ವೋ ಅಂತ ಕಂಗಾಲಾಗ್ಬಿಟ್ಟಿದ್ದೀರಾ ನಾನು ಯಾಕ್ರಿ ನಿಮ್ ಬಗ್ಗೆ ಯೋಚನೆ ಮಾಡ್ಲಿ ನನ್ನ ತಲೆಯಲ್ಲಿ ನೀವಿಲ್ಲ ತಲೆನಲ್ಲಿ ಇಲ್ದೆ ಹೋದ್ರೆ ಏನಂತೆ ನಿಮ್ಮ ಮನಸ್ಸಿನಲ್ಲಿರೋದು ನಾನೇ ಪರ್ರ ಸೊತ್ತು ಪಾಷಾಣ ನೀವು ಬೇರೆಯವ್ರ ಸೊತ್ತು ಇನ್ಯಾರಿಗೋ ಸೇರ್ಬೇಕಾದಳು ನಿಮ್ಗೆ ಸೇರಿದ್ರಾಯ್ತು ಬಿಡಿ ತಲೆ ಸೌರ್ ಬೇಡ್ರೆ ಬಿಳಿ ಕೂದ್ಲು ಆಗವಲ್ಲಿ ಅವನು ಪಾಡಿಗೆ ಅವನ್ನ ಬಿಟ್ಬಿಡಮ್ಮ ಯಾಕೆ ಅವನ್ ಜೀವ ತಿಂತ್ಯಾ ಪಾಪ ಕೋರ್ಟ್ ಅಲ್ಲಿ ಯಾವ್ದೋ ಕೇಸ್ ಅಲ್ಲಿ ಎಡವಟ್ ಆಗಿರುತ್ತೆ ಪರಮೇಶ ಎಲ್ರು ಅವ್ರವ್ರ ಎಡವಟ್ಗಳ ಬಗ್ಗೆನೆ ಮಾತಾಡ್ತಾ ಇದ್ರೆ ನನ್ನ ಎಡವಟ್ಗೆ ಪರಿಹಾರ ಕೊಡೋರು ಯಾರು ನಿನ್ನ ಗೆಳೆಯ ಏನ್ ಹೇಳಿದ್ರು ನೂರನೇ ವಿಚ್ಛೇದನ ತಗೊಳ್ಳಿ ನನ್ಗೆ ದಾಖಲೆ ಆಗುತ್ತೆ ಒಂದು ತಿಂಗಳಲ್ಲಿ ಯಾವ್ದಾದ್ರು ಗಂಡು ಹುಡುಕಿ ಮದ್ವೆ ಮಾಡಿಸ್ತೀನಿ ಯಾರು ಸಿಗದೆ ಹೋದ್ರೆ ನಾನೇ ನಿಮ್ಮನ್ ಮದ್ವೆ ಆಗ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಈಗ ಹಿಂದೆ ಮುಂದೆ ನೋಡ್ತಿದಾರಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗತಾನಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಅಂತ ಗುಂಡಪ್ಪನವ್ರು ಹೇಳಿದ್ದಾರೆ ನಾನು ಗುಂಡಪ್ಪನವ್ರ ಮಾತು ಕೇಳಲ್ಲ ನಾನ್ ಕೇಳೋದೇನಿದ್ರು ಗುಂಡಣ್ಣವ್ರ ಮಾತು ಮಾತ್ರ ನೋಡ್ರಿ ನಿಮ್ಗೆ ಒಂದು ವಾರ ಟೈಮ್ ಕೊಡ್ತೀನಿ ಅಷ್ಟ್ರಲ್ಲಿ ಇದೆಲ್ಲ ಸೆಟ್ಲ್ ಆಗ್ಲಿಲ್ಲ ಅಂದ್ರೆ ನಾನು ದೇಶಾಂತರ ಹೊರಟೋಗ್ಬಿಡ್ತೀನಿ ಖರ್ಚಿಗೆ ನಾನೇ ಕಾಸು ಕೊಡ್ತೀನಿ ನಾನು ಒಬ್ಳೆ ಹೋಗಲ್ಲ ನಿಮ್ಮನ್ನು ಓಡಿಸ್ಕೊಂಡು ಹೋಗ್ತೀನಿ ಇವ್ರೊಬ್ರಿದ್ರೆ ನನ್ಗೆ ಬೇರೆ ಏನು ಬೇಡ ನನ್ನ ತಲೆ ಸೌರ್ಬೇಡ್ರೆ ದೂರ ನಿಂತ್ಕೊಳ್ರೆ ಆಹಾ ಕಾಂತ ಆ ಎಸ್ ಕಾಂತ ಇನ್ನೆಲ್ಲಿ ಸಿಗಬೇಕು ಈ ಕಾಂತ ಗುಂಡು ನಾನ್ ನಿಮ್ ತಲೆ ಸವರಿದ್ರೆ ಏನಾಗತ್ರಿ ಗಂಡ ಬೇಸರದಲ್ಲಿದ್ದಾಗ ಹೆಂಡತಿ ಆದವಳು ಪಕ್ಕದಲ್ಲಿ ಕೂತ್ಕೊಂಡು ಗಂಡನ್ ತಲೆ ಸವರ್ತಾ ಇದ್ರೆ ಆರಾಮ್ ಅನ್ಸುತ್ತೆ ನೀವು ನನ್ನ ಹೆಂಡತಿ ಅಲ್ವಲ್ಲ ಇವತ್ತಲ್ಲ ನಾಳೆ ಹೆಂಡತಿ ಆಗೋಳು ಇವತ್ತಿನ MLA ಮುಂದಿನ ಮುಖ್ಯಮಂತ್ರಿ ಆದ ಹಾಗೆ ಆ ತರ ಆಗಲ್ಲ ಜೈಲಲ್ಲಿ ಕೂತ್ಕೊಂಡು ಹಿಟ್ಟು ಮುರಿಬಹುದು ನಾಳೆ ಮುರಿಬೇಕು ನಾಗವಲ್ಲಿ ಗುಂಡಣ್ಣವ್ರ ಮೂಡ್ ಸರಿ ಇಲ್ಲ ನೀನ್ ಸ್ವಲ್ಪ ಸುಮ್ನೆ ಇದ್ರೆ ಒಳ್ಳೇದು ಪಾರು ಗುಂಡಣ್ಣವ್ರಿಗೆ ಏನ್ ತೊಂದ್ರೆ ಆಗಿದೆ ಅಂತ ನನ್ನ ಹತ್ರ ಹೇಳ್ಕೋಬಹುದು ತಾನೆ ಸರ್ವ ರೋಗಕ್ಕೂ ನನ್ನಲ್ಲಿ ಮದ್ದಿದೆ ಗುಂಡಣ್ಣವ್ರೆ ಹೇಳಿ ಏನಾಯ್ತು ಅಂತ ಮೇಡಮ್ನವ್ರೆ ಕೇಸ್ಗಳು ಸಿಕ್ಕಾಬಟ್ಟೆ ಕಷ್ಟ ಇದ್ದಾಗ ಜಡ್ ಸಾಹೇಬ್ರ ಮುಂದೆ ನಾನು ಕಣ್ಣೀರ್ ಹಾಕಿ ಕೇಸ್ಗಳನ್ನ ಗೆದ್ಕೊಂಡ್ಬಿಡ್ತಿದ್ದೆ ಆದ್ರೆ ಇವತ್ ಏನಾಯ್ತು ಗೊತ್ತಾ ಜಡ್ ಸಾಹೇಬ್ರು ನನ್ನ ಕರೆದುಬಿಟ್ಟು ನೀವೇನಾದ್ರೂ ಕಣ್ಣೀರ್ ಹಾಕಿದ್ರೆ ನಿಮ್ಮ ಕೇಸ್ಗಳನ್ನೆಲ್ಲ ಡಿಸ್ಮಿಸ್ ಮಾಡ್ತೀನಿ ಅಂತ ಹೊರಗಡೆ ಕಳಿಸ್ಬಿಟ್ಟು ನನ್ನ ಕಣ್ಣೀರಿಗೆ ಬೆಲೆನೇ ಇಲ್ಲ ಇರೋ ಕೇಸ್ಗಳನ್ನೆಲ್ಲ ಸೋಲ್ತಾ ಇದ್ದೀನಿ ಯಾಕೆ ಈ ತರ ಆಗ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇವತ್ತಿನ ಕೇಸ ಹೋಯ್ತಲ್ಲ ಗುಂಡಣ್ಣವರು ನನ್ನ ಮದುವೆ ಆಗಿದ್ದಿದ್ರೆ ಕೇಸ್ ಗೆದ್ದಿರೋರು ನನಗೊಂದು ಮಗು ಆಗಿದ್ರೆ ನೆಮ್ಮದಿಯಾಗಿರೋರು ಅದು ಹೇಗೆ ನೆಮ್ಮದಿ ಸಿಗ್ತಾ ಇತ್ತು ಹೇಗೆ ಅಂದ್ರೆ ಗುಂಡಣ್ಣವರು ಕೋರ್ಟ್ ಇಂದ ಮನೆಗೆ ಬಂದಿದ ತಕ್ಷಣ ಮಗು ಜೊತೆ ಆಟ ಆಡ್ತಾರೆ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಪಾಪ ಅವ್ರಿಗೆ ಮಗುನೇ ಇಲ್ವೇ ಆಗ್ಬಲ್ಲಿ ಅವ್ರೆ ನನ್ನ ಸಿಟ್ಟು ಬಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ ಸವಿಗನಸು ಬೇಗ ಬಂದು ಪಚರಿಸು ನೀ ನೀಡುತ್ತಿರುವ ಏ ಪ್ರೇಮ ಜ್ವರವ ಜಾನು ಮೇರೆ ಜಾ ನಾನು ನಿನ್ನವ ಇನ್ನು ಮುಂದೆ ನಾನು ನಿಮ್ ಡಾನ್ಸ್ ನ ನೋಡೋದಿಲ್ಲ ನೀವೇನಾದ್ರೂ ಹೀಗೆ ಕುಣಿತಾದ್ರೆ ನಾನು ಏನ್ ಮಾಡ್ತೀನೋ ನಮ್ಗೆ ಗೊತ್ತಿಲ್ಲ ನೋಡಿ ಬಾರೋ ಏನ್ರಿ ಏನಮ್ಮ ಉಳ್ಕತೆ ರೀ ಅವಳಿಗೆ ಬೇಜಾರಾಗಿದೆ ಅಂತೆ ಕಾಫಿನೂ ಕುಡ್ದಿಲ್ಲ ತಿಂಡಿನೂ ತಿಂದಿಲ್ಲ ಅವ್ಳ ಗೋಳ ಏನಂತ ಕೇಳ್ಬಾರ್ದ ನೀನು ಕೇಳ್ದೆ ಗುಂಡಣ್ಣವರು ಅವಳನ್ನ ಮದ್ವೆ ಆಗೋದಕ್ಕೆ ಒಪ್ಲಿಲ್ಲ ಅಂತೆ ಅದಕ್ಕೆ ಗಳಗಳ ಅಂತ ಅಳ್ತ ಬೈತಾ ಇದ್ದಾಳೆ ರೀ ಅವಳಿಗೆ ಸಮಾಧಾನ ಪಡಿಸೋದಕ್ಕೆ ಐಸ್ ಕ್ರೀಮ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳ ಗೋಳ ಈ ಕಾಲಕ್ ಮುಗಿಯಲ್ಲಮ್ಮ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನನ್ ಶೂಟಿಂಗ್ ಲೇಟ್ ಆಯ್ತು ಬರ್ಲಾ ಶೂಟಿಂಗ್ ಹೋಗ್ತಾ ಇದ್ದೀನಿ ಬರ್ಲಾ ಬರ್ಬೇಡ ಹೋಗ್ತಾ
ಭಾಗವಲ್ಲಿ ಬೇಜಾರಾಗ್ತಾ ಇದೆಯಾ? ಬಾ ಇಬ್ರು ಹೋಗಿ ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ. ಪಾರು, ನನ್ಗೆ ಈ ಜೀವನನೇ ಬೇಡ ಅನಿಸ್ತಿದೆ. ಯಾಕೆ ನಾಗವಲ್ಲಿ ಇದ್ದಕ್ಕಿದ್ದಾಗೆ ಹೀಗಾಡ್ತಾ ಇದೀಯಾ? ಈ ಡ್ರೆಸ್ ಅಲ್ಲಿ ಸನ್ಯಾಸತ್ವನಾ? ಪಾರು, ನಾನು ಎಷ್ಟು ದಿನ ಅಂತ ಗುಂಡಣ್ಣನ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ಲಿ, ಇದುವರೆಗೂ 100 ಪ್ರಯತ್ನಗಳಾದವು, ಸೆಂಚುರಿ ಕಣೆ. ಆದ್ರೆ ಆ ಕಡೆಯಿಂದ ಮಾತ್ರ ಪ್ರೀತಿ ಅನ್ನೋ ಗ್ರೀನ್ ಸಿಗ್ನಲೇ ಬರ್ತಾ ಇಲ್ಲ. ಬರೀ ಒನ್ ವೇ, ನೋಟ್ ಅವರ್ ನಾಟ್ ರೀಚಬಲ್. ನೋಡು, ಈಗ ಇದು ಒನ್ ವೇ. ಈ ಒನ್ ವೇ ನಲ್ಲಿ ನಾನು ಗುಂಡಣ್ಣ ಇಬ್ರು ನಡ್ಕೊಂಡು ಹೋಗ್ತಾ ಇರ್ತೀವಿ. ಯೂ ಟರ್ನೇ ಇಲ್ಲ, ಕನೆಕ್ಷನ್ ಎಲ್ಲಿಂದ ಬಂತೆ? ನಾಗುವಲ್ಲಿ ಸಮಾನಾಂತರ ರೇಖೆಗಳು ಅನಂತದಲ್ಲಿ ಲೀನವಾಗುತ್ತವೆ ಅನ್ನೋದು ಕೇಳಿಲ್ವೇನೆ? ಏಕಾಂತನೇ ಇಲ್ದಿರ ಅನಂತ, ಯಾಕೇಕಾಂತ? ನಾಗುವಲ್ಲಿ ಎರಡ್ ಲೈನ್ಗಳು ಸ್ಟೇಷನ್ ಬಂದ್ಮೇಲೆ ಟಚ್ ಆಗ್ಲೇಬೇಕು, ಅದ್ ಗೊತ್ತಾ? ಆದ್ರೆ ಎರಡು ಲೈನ್ಗಳ ಮಧ್ಯೆ ಇನ್ನೊಂದ್ ಲೈನ್ ಬಂದು ಈ ಲೈನ್ ನ ಡೈವರ್ಟ್ ಮಾಡುತ್ತೆ. ನೀನು ಮಾತ್ರ ಡೈವರ್ಟ್ ಮಾಡ್ಬೇಡ. ಏನು, ನೀನು ಗುಂಡಣ್ಣವ್ರ ಮಧ್ಯೆ ಇರ್ಬೇಕಾ? ನಿಮ್ಮಿಬ್ರಿಗೂ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು. ಎಂತ ದೊಡ್ಡ ಮಾತಾಡ್ಬಿಟ್ಟೆ ಪಾರು. ಪಾರು, ನೀನೇನೆ ಈ ತರ ಹೇಳ್ತಿರೋದು? ಹೌದು ನಾಗವಲ್ಲಿ, 3 ದಿನದಿಂದ ನಿನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಸೋತು ಸುಣ್ಣ ಆಗ್ಬಿಟ್ಟಿದೀನಿ. ಅದಕ್ಕೆ ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ಬೇಕು ಅಂತ ತೀರ್ಮಾನ ತಗೊಂಡಿದೀನಿ. ಪೆಟ್ರೋಲ್ ಬೆಲೆ ಇಳಿಯಲ್ಲ, ಗುಂಡು ಪಲ್ಲಂಗ ಏರಲ್ಲ, ಒಟ್ನಲ್ಲಿ ನನ್ನ ಹಣೆ ಬರಹ ಬದಲಾಗಲ್ಲ. ಹಣೆ ಬರಹ ಸರಿ ಇಲ್ಲ ಅಂತ ಸುಮ್ನೆ ಇರೋದಕ್ಕಾಗುತ್ತಾ? ನಾನೊಬ್ರು ಶಾಸ್ತ್ರಿಗಳನ್ನ ಕರೆಸ್ತೀನಿ, ವೇಗದೂತ ಶಾಸ್ತ್ರಿಗಳು. ಬಾರು, KSRTC ನಲ್ಲಿ ವೇಗದೂತ ಬಸ್ ಕೇಳಿದೀನಿ. ಇವ್ರು ಯಾರೇ ವೇಗದೂತ ಶಾಸ್ತ್ರಿಗಳು? ಬಸ್ಸಿಗಿಟ್ಟಿರೋದು ಹಂಗ ಸುಳ್ಳ? ಬಾರು, ನಾನ್ ಹೇಗೆ ಅವ್ರು ನಂಬ್ಲಿ? ನಾಗವಲ್ಲಿ ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ನಮ್ಗೆ ಇರ್ಬೇಕು. ಈಗ ನಾನು ಅವ್ರನ್ನ ಶಾಸ್ತ್ರಿಗಳೇ ಅಂತ ಕರಿತೀನಿ. ಅವ್ರು ತಟ್ಟಂತ ಬಂದ್ಬಿಡ್ತಾರೆ. ಯಾಕೆ ಹೇಳು? ನಾನು ಅವ್ರನ್ನ ನಂಬ್ತೀನಿ. ಅದಕ್ಕೆ ಅವ್ರನ್ನ ಕರ್ಸೋಣ ಅಂದ್ರೆ ಸ್ವಲ್ಪ ದುಬಾರಿ ಕಣೆ. ಒಂದ್ ಸಿಟ್ಟಿಂಗ್ ಗೆ 500 ರೂಪಾಯಿ ತಗೊಳ್ತಾರೆ. ಬಾರು, ಒಂದ್ ಸಿಟ್ಟಿಂಗ್ ಗೆ 500 ರೂಪಾಯಿ ಅಲ್ಲ, 50 ಲಕ್ಷ ರೂಪಾಯಿ ತಗೊಳ್ಳಿ, ನಾನ್ ಕೊಡ್ತೀನಿ. ಕರ್ಸೆ ಶಾಸ್ತ್ರಿಗಳೇ, ವೇಗದೂತ ಶಾಸ್ತ್ರಿಗಳೇ, ಬೇಗ ಬನ್ನಿ. ಶುಭಮಸ್ತು. ಯಾರಿಗೇನೇ ತೊಂದರೆ ಇರ್ಲಿ, ಮದುವೆ ಇರ್ಲಿ, ತಿಥಿ ಇರ್ಲಿ, ಗಂಡ ಇರ್ಲಿ, ಪಿಂಡ ಇರ್ಲಿ, ನಾಮಕರಣ ಇರ್ಲಿ, ಉಪನಯನ ಇರ್ಲಿ, ನೋಡಿ ಅಮ್ಮ, ಈ ವೇಗದೂತ ಶಾಸ್ತ್ರಿ ಎಲ್ಲಾ ಮಾಡ್ತಾನೆ. ಜುಟ್ ಬಿಡ್ಸಕ್ಕೂ ರೆಡಿ, ತಲೆ ತೆಗಿಯಕ್ಕೂ ರೆಡಿ, ಮದುವೆ ಮಾಡ್ಸಕ್ಕೂ ರೆಡಿ, ಶೋಭನ ನಿಲ್ಸಕ್ಕೂ ರೆಡಿ. ಇವ್ರ ಮುಖದಲ್ಲಿ ಒಂಥರ ದೈವಿ ಕಳೆ ಇದೆ ಕಣೆ. ಆಗ್ತಾನೆ ಆಯುಧ ಪೂಜೆ ಮಾಡಿರೋ ಬಾಂಡ್ಲಿ ತರ ಕಾಣಿಸ್ತಾರೆ. ಅದು ಅವರವ್ರ ಕಲ್ಪನೆ. ನನ್ನ ಹೆಸರೇ ವೇಗದೂತ ಶಾಸ್ತ್ರಿ. ನಾನು ಎಂತ ರಾಜಕಾರಣಿಗಳಿಗೆ ಭವಿಷ್ಯ ಹೇಳಿದ್ದೀನಿ, ಅವರು ರಾತ್ರಿ ಮಂತ್ರಿಗಳಾಗಿದ್ದಾರೆ. ಯಾಕೆ? ಅವರು ನನ್ನ ನಂಬಿದ್ದಕ್ಕೆ. ರಾತ್ರಿ ಕೆಲವರು ಮನೆನೂ ಸೇರ್ಕೊಂಡಿದ್ದಾರೆ. ಯಾಕೆ? ಅವರು ನನ್ನ ನಂಬದೇ ಇರೋದಿಕ್ಕೆ. ನಿಮ್ಮನ್ನ ನಾನು ನಂಬೋದಾ? ದಾಸ ಹೇಳಿಲ್ವೇನಮ್ಮ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ನನ್ನ ಹೆಸರು ರಂಗನಾಥ ವೇಗದೂತ ಶಾಸ್ತ್ರಿ ಅಂತ ಎಲ್ಲರೂ ಕರೀತಾರೆ. ನನ್ನನ್ನ ನಂಬಿ, ನನಗೆ ಕೆಲಸ ವಹಿಸಿ, ಈಗ ಬಂದಿದ್ದಕ್ಕೆ 5,000 ರೂಪಾಯಿ ಕೊಡಿ. ಮುಂದಿನ ಮಾತು ಆಮೇಲೆ. ನಿನ್ನ ಹತ್ರನ ಇದ್ರೆ ಕೊಟ್ಟಿರು, ನಮ್ ಗುಂಡು ಬಂದು ನಿಲ್ಲಿಸ್ಕೊಡ್ತೀನಿ. ನಾನೇ ಕೊಡ್ಬೇಕಾ? ಜವಾಬ್ದಾರಿ ಹೊತ್ಕೊಂಡಿದ್ದೀನಲ್ಲ, ಕೊಡ್ಲೇಬೇಕು. ಸುಮ್ಮನೆ ಕೊಡಮ್ಮ, ಪರವಾಗಿಲ್ಲ, ಕೊಡಮ್ಮ ಕೊಡಮ್ಮ. ಏನಮ್ಮ ಹಳೆ ನೋಟು ನಡೆಯತ್ತಾ? ಬ್ಯಾಂಕ್ ಅವರೇ ಕೊಟ್ಟಿರೋದು, ಬಿಟ್ರೆ ಓಡುತ್ತೆ, ಸುಮ್ಮನೆ ಇಟ್ಕೊಂಡ್ಬಿಡಿ. ಈಗ ಹೇಳಮ್ಮ ನಿನ್ ತಾಪತ್ರ ಏನು ಅಂತ. ಕಿವಿಲ್ ಹೇಳ. ಇಷ್ಟೇ ಶಾಸ್ತ್ರಿಗಳೇ? 10,000 ರೂಪಾಯಿ ಕೊಡಮ್ಮ. ಕೇಳಿದ್ದಿಕ್ಕೆ ನೋಡಮ್ಮ, ನನ್ನ ಸಂಭಾವನೆ 50,000 ರೂಪಾಯಿ. ಈಗ ಗುಂಡಣ್ಣವ್ರು ಎಲ್ಲಿದ್ದಾರೆ? ಕೋರ್ಟಿಂದ ಮನೆ ಕಡೆ ಬರ್ತಾ ಇರ್ತಾರೆ. ಹೌದಾ? ಈಗ ಅವ್ರನ್ನ ನೋಡೋದಕ್ಕೆ 5,000 ರೂಪಾಯಿ ಕೊಡಿ. ಎಂತ ಲಾಯರ್ ರೀ ನೀವು? ಕರಿ ಕೋರ್ಟ್ ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿ ಕೋರ್ಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚಾರಣೆ ಕೇಸು ಒಪ್ಪಂದ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದದ ಕೇಸು ವಿಚಾರಣೆ ತಿರುಗುತ್ತೆ. ಕರಿ ಕೋರ್ಟ್ಗೆ ಮಸಿ ಪಳಿಯ? ಏನು ಪ್ರಯೋಜನ, ಎರಡ್ರ ಬಣ್ಣನು ಕಪ್ಪೆ. ನಿಮ್ ಕರಿ ಪ್ಯಾಂಟ್ ಕಿತ್ತು ನೆಲ ವರ್ಷ, ಬಿಳಿ ಪ್ಯಾಂಟ್ ಕಿತ್ತು ಕೆಂಪ್ ನೀರ್ಗಾಕ.
ಅರ್ಥ ಆಯ್ತು, ಇದು ಪಬ್ಲಿಕ್ ಪ್ಲೇಸ್. ನನ್ ಕೇಸ್ ಗೆಲ್ತೀರಂತ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಾ, ಸೋತೇ ಬಿಟ್ರಲ್ರಿ ನೀವು. ಅದು ಹಾಗಲ್ಲ ರೀ, ಅದೇನಾಗತ್ತೆ ಗೊತ್ತಾ, ಜಡ್ಜ್ಮೆಂಟ್ ನಮ್ ಕೈಯಲ್ಲಿ ಇರಲ್ಲ. ಹಾಗಂತ ಮುಂಚೆನೆ ಹೇಳ್ಬೇಕಿತ್ತು. ಅಯ್ಯೋ, ಜಡ್ಜ್ಮೆಂಟ್ ಅವ್ರ ಕಡೆಗೆ ಆಯ್ತು ರೀ, ನಾನೇನ್ ಮಾಡಕ್ ಆಗತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ, ನಾನು ಕೊಟ್ಟಿದ್ದ ಸರ ನಂಗೆ ವಾಪಸ್ ಕೊಡ್ರಿ. ಇಂಥ ಜಜ್ಬಿ ಕೇಸ್ ನ ಗೆಲ್ಲಕ್ಕಾಗಲಿಲ್ಲ ಅಂದ್ರೆ ಇನ್ನೇನ್ರಿ ಗೆಲ್ತೀರ ನೀವು? ಕೊಡ್ರಿ ನನ್ ದುಡ್ಡು ವಾಪಸ್. ರೇ, ನಾನೇನ್ ವಾದ ಮಾಡಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನೀವು ವಾದ ಮಾಡಿ ಸಾಲಿಲ್ಲ ರೀ, ನನ್ ಕೇಸ್ ನ ನಾನೇ ವಾದ ಮಾಡ್ಕೊಂಡಿದ್ರೆ ನಾನೇ ಗೆಲ್ತಾ ಇದ್ದೆ. ಕೊಡ್ರಿ ದುಡ್ಡು. ಅಯ್ಯೋ, ಕೈಗ್ ಬಂದ ದುಡ್ಡು ಜೇಬಿಗ್ ಬರ್ಲಿಲ್ವಲ್ಲಪ್ಪ. ಹಲೋ ಸರ್, ಹೇಳಿ ಹೇಳಿ ಹೇಳಿ, ನಾನೇ ಲಾಯರ್ ಗುಂಡಣ್ಣ. ಹೇಳಿ ಸರ್, ಹೇಳಿ ಸರ್. ಸರ್ ಏನು ಬೇರೆ ಲಾಯರ್ ಕೊಡ್ತೀರಾ ಸರ್? ಬೇಡ ಸರ್, ಹಂಗ್ ಮಾಡ್ಬೇಡಿ ಸರ್. ಹಲೋ ಹಲೋ ಸರ್, ಹಲೋ. ಏನಾಗಿದೆಯಪ್ಪ ನನಗೆ? ಕೋರ್ಟಲ್ಲಿ ಜಾಸ್ತಿ ಮಾತಾಡೋ ಹಾಗಿಲ್ಲ, ಜಾಸ್ತಿ ಕಣ್ಣೀರ್ ಹಾಕೋ ಹಾಗಿಲ್ಲ, ಜಾಸ್ತಿ ಸೆಂಟಿಮೆಂಟ್ ತೋರಿಸೋ ಹಾಗಿಲ್ಲ. ಸೆಂಟಿಮೆಂಟ್ ತೋರಿಸ್ಲಿಲ್ಲ ಅಂದ್ರೆ ಕೇಸ್ ಗೆಲ್ಲಕ್ ಆಗಲ್ಲ. ಗಾಡ್ ಗವಿ ಗಂಗಾಧರ, ನನ್ನ ಜೀವನದಲ್ಲಿ ಯಾಕೆ ಈ ತರ ಆಗ್ತಾ ಇದೆ? ಯಾರಿಗ ಹೇಳೋಣ ನಮ್ಮ ಪ್ರಾಬ್ಲಮ್? ನಿಮ್ಮ ಗ್ರಹಗತಿ ಚೆನ್ನಾಗಿಲ್ಲಪ್ಪ. ಯಾರು ನೀವು? ಲಘುವಾಗಿ ಮಾತಾಡಬೇಡ ಗುಂಡಣ್ಣ. ನನ್ನ ಹೆಸರು ಬರ ತಿಳ್ಕೊಂಡ್ಬಿಟ್ಟಿದ್ದೀರಾ? ಈ ವಾರ ಮೂರ್ ಕೇಸ್ ಸೋತಿದ್ಯಾ, ಮುಂದಿನ ವಾರ ಎರಡ್ ಕೇಸ್ ಸೋಲ್ತೀಯ. ಏನ್ ಶಾಸ್ತ್ರಿಗಳ ಈ ತರ ಹೇಳ್ತಾ ಇದ್ದೀರಾ? ನಿಂದು ಮೇಷರಾಶಿ ಹೌದಾನೆ? ನಿನ್ನ ಬಲ ತೊಡೆ ಮೇಲೆ ಒಂದು ಮಚ್ಚೆ ಇದೆ, ಅದು ಕಾಸ್ಗಿಂತ ದೊಡ್ಡದು, ಹೌದಾನೆ? ಇಲ್ಲ ಇವ್ರ, ನನ್ನ ಮಚ್ಚನ ನಾನೇ ನೋಡ್ಕೊಂಡಿಲ್ಲ, ಇವ್ರು ಯಾವಾಗ ನೋಡಿದ್ರು? ಅದನ್ನ ಅಳಸಕ್ಕೋಸ್ಕರ ದಿವಸ ಸೋಫಾ ಹಾಕಿ ತಿಕ್ಕಿ 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 ಸುಸ್ತಾಗ್ಬಿಟ್ಟಿದ್ಯಾ, ಹೌದಾನೆ? ನಿಮ್ಗೆ ಗೊತ್ತಾಯ್ತು. ನೋಡಯ್ಯ, ಈಗ ನಿನಗೆ ತುಂಬಾ ತೊಂದರೆ ಇದೆ. ಭೂಕಂಪ ಆದಾಗ ಮನೆಗಳು ಹೇಗ್ ಬೀಳುತ್ತೋ ಹಾಗೆ ನಿನ್ನ ಕೇಸ್ಗಳೆಲ್ಲ ಬಿದ್ದೋಗ್ತಾ ಇದೆ. ನೀನು ಕೈ ಹಾಕಿದ ಕೇಸ್ ಯಾವುದು ಸರಿ ಹೋಗ್ತಾ ಇಲ್ಲ, ಸೋಲು ನಿನಗೆ ಕಟ್ಟಿಟ್ಟು ಬುತ್ತಿ. ನೋಡಯ್ಯ, ನಿನ್ನ ಬಲಗೈ ಬಿದ್ದೋಗತ್ತೆ, ಮುಂದಿನ ಪೂರ್ಣಾಮಿಗೆ ಎಡಗೈಯೂ ಬಿದ್ದೋಗತ್ತೆ, ಅದಾದ ಆರು ತಿಂಗಳಿಗೆ ನಿನ್ನ ಬಾಯೂ ಬಿದ್ದೋಗತ್ತೆ. ನೀನು ವೆಜಿಟೇಬಲ್ ತರ ಮನೆಯೊಳಗೆ ಬಿದ್ದಿರ್ತೀಯ, ನಿನಗೆ ಈಗ ಟೈಮ್ ಚೆನ್ನಾಗಿಲ್ಲ, ಅದಕ್ಕೆ ಕಾರಣ ನೀನೇನೆ. ಶಾಸ್ತ್ರಿಗಳೇ, ಏನು ಬಿದ್ದೋಗದೆ ಇರೋ ತರ ದಯವಿಟ್ಟು ನೀವು ನೋಡ್ಕೋಬೇಕಲ್ಲ. ನನ್ನ ಫೀಸ್ ದುಬಾರಿ. ನೀನು ಬದುಕಬೇಕು ಅಂತ ಆಸೆ ಇದ್ರೆ ಕರೆಸ್ಕೋ, ಬೇಡ ಅಂದ್ರೆ ಬಿಟ. ಶಾಸ್ತ್ರಿಗಳೇ, 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 ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ನನ್ನ ಕೈ ಬಿಡ್ಬೇಡಿ, ನಿಮ್ಗೆ ಕಾಲ್ಗೆ ಬೇಕಾದ್ರೆ ಬಿಡ್ತೀನಿ. ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳಿ. ಪರಿಹಾರ ಇದೆಯಪ್ಪ, 10,000 ರೂಪಾಯಿ ಆಗುತ್ತೆ.